ಇವತ್ತು ಬ್ರಹ್ಮನು ಬ್ರಹ್ಮ ವಿಷ್ಣು ಮಹೇಶ್ವರ ಗೊತ್ತಲ್ಲ ಈ ಮೂರು ಜನನು ಸೃಷ್ಟಿಕರ್ತ ಲೋಕಕರ್ತ ಲಯಕರ್ತ ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ಲೋಕಕರ್ತ ಮಹೇಶ್ವರ ಲಯಕರ್ತ ಎಲ್ಲ ಭೂಮಿ ಹೆಂಗೆ ಸೃಷ್ಟಿ ಮಾಡಿದನೋ ಹಂಗೆ ಅನೇಕ ಪ್ರಾಣಿಗಳನ್ನು ಬ್ರಹ್ಮ ಸೃಷ್ಟಿ ಮಾಡಿಟ್ಟಿರ್ತಾನೆ ಒಂದೊಂದು ಇದಕ್ಕೆ ಒಂದೊಂದು ದಾನೋದಯ ಕೊಟ್ಟಿರ್ತಾನೆ ಅರಿವಿನಿರತಕ್ಕಂಥ ಪ್ರಾಣಿ ಅಂತಂದರೆ ಎಲ್ಲವಕ್ಕೂ ಅರಿವಿದ್ದೇ ಇರ್ತತಿ ಬರೀ ಮನುಷ್ಯನಿಗೆಲ್ಲ ಎಲ್ಲ ಪ್ರಾಣಿಗಳು ಅರಿವುದ್ದೇ ಇರ್ತದೆ ಗೊತ್ತಿಲ್ಲ ಆದರೆ ಅವಕ್ಕೆ ಮಾತಾಡೋಕ್ಕೆ ಬರಲ್ಲ ಮನುಷ್ಯನಿಗೆ ಮಾತ್ರ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ ಯಾರು ದೇವರು ಕಂದ ಗೊತ್ತಲ್ಲ ದೈವನು ನಂಬೋ ಈಗ ಉದಾಹರಣೆಯಾಗಿ ಬರೀ ನಾಯಿ ಒಂದೇ ಜಾತಿ ಒಂದೇ ಅಂತಂತಲ್ಲ ಎಲ್ಲ ಅನೇಕ ಪ್ರಾಣಿಗಳು ಸಹ ನೀನು ಒಂದು ಹಸು ಸಾಕ್ತಿ ಅಂತ ಇಟ್ಕೊ ಹಸು ಸಾಕಿದ್ರೆ ಹಸು ನಿನ್ನನ್ನು ನೋಡ್ತಾ ಇರ್ತದೆ ಅದು ನನಗೆ ಸಾಕಿದ್ನಲ್ಲ ನನಗೆ ಕಾಪಾಡ್ಸೋದನ್ನಲ್ಲ ಅಂತ ಅದು ನೋಡ್ತೈತೆ ಒಂದು ನಾಯಿಗೆ ತಗ ಆ ನಾಯಿ ಸಹ ಮುದ್ದೆ ಹಾಕಿ ಸಾಕಿದರೆ ನಾನು ಕಾಪಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ನಾಯಿನೂ ಸಹ ನೋಡ್ತಾ ಇರ್ತತೆ ಉದಾಹರಣೆ ಈಗ ಎಲ್ಲ ಶರೀರವೆಂಬ ದೇವಾಲಯದಲ್ಲಿ ಆತ್ಮ ಎಂಬ ಪರಮಾತ್ಮ ಸದಾ ಇರ್ತಿರ್ತಾನೆ ಈಗ ಎರಡನೇನು ದೇವಸ್ಥಾನ ಮೊದಲೇ ದೇವರು ಯಾರು ಶರೀರ ಆತ್ಮವೇ ಪರಮಾತ್ಮ ನಾವು ಆತ್ಮಕ್ಕೆ ಯಾವ ಕಾರಣಕ್ಕೂ ವಂಚನೆ ಮಾಡಬಾರ್ದು ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳಬೇಡರು ಉಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ ಅದರಂತಲೇ ನಾವೆಲ್ಲರೂ ಅರಿವಿನಲ್ಲಿ ಹೋಗ್ತಿರಬೇಕು ನಾ ಮರಿನಲ್ಲಿ ಹೋಗ್ಬಾರ್ದು ಕಂದ ಈಗ ನಾಯಿ ಸರಿ ಆ ನಾಯಿ ನನ್ನ ಪ್ರಾಣವನ್ನು ಉಳಿಸ್ತಾಳಂತಂತೆ ಬಿಟ್ಟು ಅದಕ್ಕೆ ಜ್ಞಾನೋದಯ ಆಗಿಬಿಟ್ಟು ಅವನ ಕಡೆ ಬೆಂಬಲ ಕೊಟ್ಟಿದೆ ಎಲ್ಲ ಪ್ರಾಣಿಗೂ ಅಷ್ಟೇ ನಾಯಿ ಅಂದೆ ಅಂತಂತಲ್ಲ ಹಸು ಆದರೂ ಅಷ್ಟೇ ನಾಯಿನಾದರೂ ಅಷ್ಟೇ ಒಂದು ಸಾಕು ಪ್ರಾಣಿ ಹಾವುಗಳು ಸಾಕ್ತಿರ್ತಾರೆ ಅವು ಅಷ್ಟೇ ಎಲ್ಲವೂ ಅಷ್ಟೇ ಗೊತ್ತಲ್ಲ ಅದರಂತಲೇ ನಾಯಿ ಸಹ ಒಂದು ಜಾತಿ ಸೇರ್ತಕ್ಕಂಥದ್ದು ಅದರಲ್ಲಿ ನಾಯಿ ಜಾತಿಯಲ್ಲಿ ಹೆಂಗೆ ಕೆಟ್ಟವರು ಇರ್ತವೆ ಒಳ್ಳೆಯವರು ಇರ್ತಾರೆ ಈ ಮನುಷ್ಯನಲ್ಲಿ ಸಹ ಅಷ್ಟೇ ಮನುಷ್ಯ ಎಲ್ಲರೂ ಒಳ್ಳೆಯವಾಗೇ ಇರಲ್ಲ ಕೆಟ್ಟವರಾಗಿ ಇರ್ತಿರ್ತಾರೆ ಕಂದ ಈಗ ಮನುಷ್ಯ ಪ್ರಾಣಿಗಳು ಅರಿವಿರ್ತದೆ ಅವರಿಗೆ ನನಗೆ ಸಾಕಿದ ಇದು ನಾನು ಕಾಪಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಅರಿವಿರುತ್ತೆ ಆದರೆ ಮನುಷ್ಯನಿಗೆ ಅರಿವಿರೋದಿಲ್ಲ ಆ ಸಾಕಿದವನಿಗೆ ತೊಂದರೆ ಕೊಟ್ಟಿರ್ತಾರೆ ಯಾರು ಮನುಷ್ಯ ತನ್ನ ಕೊಟ್ಟವರಿಗೂ ಸಹ ಮನುಷ್ಯ ಕೊಟ್ಟಿರ್ತಾನೆ ಹಾಗಾಗಿ ಆಗಬಾರ್ದು ಯಾಕಂದರೆ ನಾವೆಲ್ಲರೂ ಅರಿವಿನಲ್ಲಿರ್ತಕ್ಕಂಥ ಪ್ರಾಣಿ ನಾವು ಅರಿವಿನಲ್ಲೇ ಹೋಗ್ಬೇಕೇವನ ಮರಿನಲ್ಲಿ ಹೋಗಬಾರ್ದು ಎಲ್ಲರೂ ತಿಳ್ಕೊಂಡಿರಬೇಕು ಮನುಕುಲವೇ ದೊಡ್ಡದು ಇವತ್ತು ಜಾತಿ ಎರಡೆಯ ಒಂದು ಗಂಡು ಒಂದು ಹೆಣ್ಣು ಒಂದು ಗಂಡು ಒಂದು ಹೆಣ್ಣು ಈಗ ಎರಡು ಜಾತಿಯಿಂದಲೇ ಇಷ್ಟೆಲ್ಲ ಸೃಷ್ಟಿ ಆಯಿತು ನಾವು ಎಲ್ಲರೂ ಒಂದಾಗಿರ್ಬೇಕೇ ನಾವು ಮಾನವ ಕುಲ ಆ ದೊಡ್ಡದು ಅಂತಂತ ಹೇಳ್ಬಿಟ್ಟು ಏನಿದೆಯಲ್ಲ ಆ ಪ್ರಕಾರವಾಗಿ ಈ ನಾವು ಮನುಷ್ಯರು ಮನುಷ್ಯರಾಗಿ ಇರಬೇಕು ನಾವು ಮೃಗವಾಗಬಾರದು ಅನ್ನೋ ಒಂದು ಆ ದೈವದ ಲೀಲೆ ಕಂದ ಇವತ್ತು ಆ ನಾಯಿ ಆ ಮಗನನ್ನು ಆ ಮಗ ನಾಯಿಯನ್ನು ಉಳಿಸಿದ್ದಕ್ಕೋಸ್ಕರವಾಗಿ ತನ್ನ ಇದನ್ನು ನನಗೆ ಉಳಿಸಿದ್ನಲ್ಲ ಅಂತಂತ ಹೇಳ್ಬಿಟ್ಟು ಅವನೇ ಅದೇ ಅದಕ್ಕೆ ಬೆಂಬಲವಾಗಿ ಅವನಿಗೆ ಕಾಯ್ತಿದೆ ಅದು ನಾಯಿ ಪ್ರಾಣಿ ಕಂದ ಇಲ್ಲ ಅದಕ್ಕೆ ಅವಕಾಶ ಇರೋದಿಲ್ಲ ಅದೆಲ್ಲ ಇಷ್ಟೇ ತಿಳ್ಕೊಂಡ್ರೆ ಅಷ್ಟೇ ಈಗ ನಾಯಿ ನನ್ನನ್ನು ಜೀವ ಉಳಿಸ್ತಲ್ಲ ಉಳಿಸಿದ್ನಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಜ್ಞಾನೋದಯ ಆಯ್ತು ಅಷ್ಟೇ ಅವನ ಆತ್ಮನೇ ಬೇರೆ ನಾಯಿ ಆತ್ಮನೇ ಬೇರೆ ಎಲ್ಲ ಪ್ರಾಣಿಗಳ ಆತ್ಮನೇ ಬೇರೆ ಬೇರೆ ಗೊತ್ತಲ್ಲ ಈಗ ಜೀವ ನಾಯಿ ಇಲ್ಲದ ಸತ್ತೋಗಿದ್ರೆ ಅದು ಆತ್ಮ ಬಂದು ಸೇರ್ಕೋಬೋದು ಸೇರ್ಕೊಂಡು ಅದ್ರ ಜೀವ ಇದೆ ನೋಡು ಯಾವುದಕ್ಕೆ ನಾಯಿಗೆ ಗೊತ್ತಲ್ಲ ಹಾಗಾಗಿ ಈಗ ಯಾವ ಪ್ರಾಣಿನಲ್ಲೂ ಹುಟ್ಟಬಾರ್ದು ಈಗ ಮನುಷ್ಯನಿಗೆ ಮೋಕ್ಷ ಸಿಗಬೇಕಾದ್ರೆ ಒಂದು ನಕ್ಷತ್ರವಾಗಿ ಬೆಳಗ್ತಿರ್ತಾನೆ ಈಗ ಇನ್ನು ಪಾಪದ ಕೊಡುಗಳು ಇನ್ನೂ ಇದ್ದೇ ಇದ್ಬಿಟ್ರೆ ಮತ್ತು ಮನುಷ್ಯನಿಂದ ಪ್ರಾಣಿ ಪ್ರಾಣಿಯಿಂದ ಮನುಷ್ಯ ಈ ರೀತಿಯಾಗಿ ಆ ಪರಮಾತ್ಮ ಸೃಷ್ಟಿ ಮಾಡ್ತಿರ್ತಾನೆ ಯಾಕಂದ್ರೆ ಹಾಗೆ ಇದು ನಮ್ಮ ವೀರಭದ್ರ ಶಾಲೆ ಪ್ರೌಢಶಾಲೆಯಲ್ಲಿ ಓದಿರ್ತಕ್ಕಂಥ ಮಗ ಅವನು ಒಳ್ಳೆ ಹುಡುಗ ಒಳ್ಳೆ ಒಳ್ಳೆ ಜ್ಞಾನೋದಯ ಇತ್ತು ಒಳ್ಳೆ ಇತ್ತು ಒಳ್ಳೆ ಮನಸ್ಸು ಇತ್ತು ಆ ಒಳ್ಳೆ ಮನಸ್ಸಿನಿಂದಲೇ ಆ ನಾಯಿ ಅವನ ಕಡೆಗೆ ಬೆಂಬಲ ಕೊಡ್ತಾ ಇದೆ ನಾವು ಹೆಂಗ ಯಾವಾಗಾದ್ರೂ ತಿಳ್ಕೊಬೋದು ನಾವೀಗ ಈಗ ಉದಾಹರಣೆ ಈ ಆ ದೇವರು ಯಾರೋ ಒಬ್ಬರು ಬಂದು ಉಳಿಸ್ತಾನೆ ಅಂತ ಇಟ್ಕೊಡ್ರಿ ಏನೋ ತೊಂದರೆ ಆಗುತ್ತೆ ಉಳಿಸಿರ್ತಾರೆ ನನಗೆ ದೇವ್ರ ರೂಪದಲ್ಲಿ ಬಂದಪ್ಪ ಈ ಮನುಷ್ಯ ನನಗೆ ಕಾಪಾಡಿದ ಅಂತ ಅಥವಾ ಹುಲಿ ನನ್ನ ದೇವ್ರ ರೂಪದಲ್ಲಿ ಬಂದಪ್ಪ ಇದು ಕಾಪಾಡ್ತಪ್ಪ ನಮಗೆ ನಾಯಿನ ಸಹ ನನಗೆ ಕಾಪಾಡ್ತಪ್ಪ ಅಂತ ಹೇಳ್ಬಿಟ್ಟು ಹೇಳೋದು ಸಹಜ ಅದು ಅದು ಭೂಲೋಕದಲ್ಲಿ ಮತ್ತೆ ಪುನಃ ಬರ್ತಾನೆ ಕಂದ ಅವನು ಆತ್ಮ ಅಂತಕ್ಕಂಥ ಪರಮಾತ್ಮ ಅದು ಮತ್ತೆ ಪುನಃ ಆತ್ಮ ಭೂಮಿಯಲ್ಲಿ ಸೇರೇ ಸೇರ್ಕೊಂತತಿ ಮತ್ತು ಯಾವುದೋ ಒಂದು ಪ್ರಾಣಿ ಒಳಗೆ ಅದು ಪ್ರವೇಶ ಆಗುತ್ತೆ ಮಾನವನ ಅವನು ಪುಣ್ಯ ಮಾಡಿದರೆ ಮನುಷ್ಯನ ಜಾತಿಯಲ್ಲೇ ಬರುತ್ತೆ ಒಂದು ಸ್ವಲ್ಪ ಏನಾದರೂ ಪಾಪಗಳು ಮಾಡಿದರೆ ಈ ಪಾಪದ ಜಾತಿಯಲ್ಲಿ ಅಂದರೆ ಅನೇಕ ಪ್ರಾಣಿಗಳ ಜಾತಿಯಲ್ಲಿ ಹೋಗ್ತಾ ಇರ್ತಾನೆ ಅವನು ಅದಕ್ಕೆ ಕಾಲ ಒಂದೇಯ ಕಾಲ ಮಾಡ್ಕಂದ್ರೆ ಅದು ನಾವು ಈ ಜಗತ್ತಿಗೆಲ್ಲ ಸೂರ್ಯ ಒಬ್ಬನೇ ತಾನೆ ಗೊತ್ತಲ್ಲ ಹಾಗಾಗಿ ಕಾಲವನ್ನು ಮಾಡ್ಕೊಂಡ್ರೆ ನಾವು ತಾನೇ ವಿನ ದೇವರಲ್ಲ ಅದು ಗೊತ್ತಲ್ಲ ನಾವು ಹೆಂಗೆ ನಾವು ಕಾಲ ಮಾಡ್ಕೊಂತೀವೋ ನಾವು ಹೆಂಗೆ ನಮ್ಮ ನಂಬ್ತಿರ್ತೀವೋ
ಆ ಒಂದು ಆಧಾರದ ಮೇಲೆ ಅವ ನಡೆಸಿರ್ತವೆ. ಈಗ ಬೇಡಿಕೆ ಬೋದು, ಅದಕ್ಕೇನಿಲ್ಲ, ತಪ್ಪೇನಿಲ್ಲ. ಈಗ ನಾನು ಆಶೀರ್ವಾದ ಕೊಟ್ಟಿರ್ತೇನೆ ಪುನರ್ಜನ್ಮ, ಈಗ ಯಾರೋ ತೀರ್ಕೊಂಡಿರ್ತಾನೆ ಅಂತ ಇಟ್ಕೋ, ತೀರ್ಕೊಂಡಾಗ ಹೋಗಿ ಆಶೀರ್ವಾದ ಮಾಡ್ತೇನೆ, ಪುನಃ ನೀನು ಭೂಮಿಯಲ್ಲಿ ಹುಟ್ಟುವ ಆತ್ಮವೇ ಅಂತಂತೇಳ್ಬಿಟ್ಟು ಆಶೀರ್ವಾದವನ್ನು ಕೊಟ್ಟಿರ್ತೀನಿ. ಹಾಗೇನೆ ಆ ತಾಯಿನೂ ಮತ್ತೆ ಅದೇನು ತಪ್ಪೇನಲ್ಲ, ಆಕೆ ಬೇಡ್ಕೊಂಡಾಳೆ ನನ್ನ ಮಗ ಇನ್ನೊಂದ್ಸರಿ ಹುಟ್ಟು ಬರಲಿ ಅಂತಂತೇಳ್ಬಿಟ್ಟು ಬೇಡ್ಕೊಂಡಿರ್ತಾಳೆ ಅಕ್ಕಿ. ಅದು ಸಹಜ, ಅದು ಆ ದೈವಲೀಲೆ. ಅದು ತಾಯಿ ರೂಪದಲ್ಲಿ ಅವ್ರ ಅನಿಸಿಕೆ, ಅದು ಅವ್ರ ಅನಿಸಿಕೆ ಅನಿಸಿಕೆ ಅದು. ಆ ನಾಯಿ ನನ್ನ ಜೀವ ಉಳಿಸ್ತಂತ ಅದು ಹೋಗೈತದು ಗೊತ್ತಿಲ್ಲ. ಅದು ಮನುಷ್ಯ ಪ್ರತಿಯೊಬ್ಬರು ತಿಳ್ಕೊಳ್ಲಿ ಅನ್ನೋದು ನಾಯಿ ಪಾಠ ಕಲಿಸ್ತದೆ. ಒಂದು ನಾಯಿ ಜಾತಿ ಎಷ್ಟು ಅದಕ್ಕೆ ಜ್ಞಾನೋದಯ ಇದೆ. ಈಗ ಬೇರೆ ಮನುಷ್ಯ ಯಾರು ಒಡೆ ಬರ್ತಾರಾ? ಬರಲ್ಲ ಮನುಷ್ಯರು. ಆದರೆ ಆ ನಾಯಿಯಲ್ಲಿ ಜ್ಞಾನೋದಯ ಇರುವುದರಿಂದ ಅದು ನನ್ನ ಜೀವ ಉಳಿಸಿದಲ್ಲ ಅಂತ ಬಿಟ್ಟು ಅದು ಅವನ ಸುತ್ತ ಬರ್ತದೆ. ಎಂಥದ್ದೇನಿರಲಕ್ಕಂತ ಅವನು ಪುನಃ ಅದು ಪುಣ್ಯ ಒಳ್ಳೇದು ಮಾಡಿದಾನೆ ಅವನು, ಮತ್ತು ಪುನಃ ಭೂಮಿಯಲ್ಲಿ ಹುಟ್ಟು ಬರ್ತಾನೆ ಕಂದ ಅವನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.